ನಮ್ಗೆಲ್ಲ ಕಡೆ ಇನ್ವೈಟ್ ಐತ್ರಿ ಅಸಮಾಧಾನ ಆಗಿಲ್ರಿ ಸತೀಶ್ ಜಾರಕಿಹೊಳಿ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂಬೇಡ್ಕರ್ ವಾದ ಬಸವವಾದ ಇರತಕ್ಕಂತ ಒಬ್ಬ ನಾಯಕ ಅವರು ಅವರು ಯಾವುದೇ ಲೈಫ್ ನಲ್ಲಿ ಇವತ್ತುವರೆಗೆ ನಾನು ಇವಾಗಲ್ಲ 30 ವರ್ಷ ನೋಡ್ಕೊಂಡು ಬಂದಿರತಕ್ಕಂತದ್ದು ಒನ್ ಆಫ್ ದ ಸಿಂಪಲೆಸ್ಟ್ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಕಮ್ ಅಕ್ರಾಸ್ ಇಸ್ ಮಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಅವರು ಯಾವುದೇ ರೀತಿಯಾಗಿ ಯಾವತ್ತೂ ರಾಜಕೀಯವಾಗಿ ಈ ಏನೋ ಡಿಫರೆನ್ಸ್ ಗಳನ್ನು ಬೈರವಂಗ ಹೇಳ್ತಕ್ಕಂತ ವ್ಯಕ್ತಿ ಅಲ್ಲ ಸೊ ಅವರು ಅಸಮಾಧಾನ ಬೇರೆ ರೀತಿಯಾಗಿ ತೋಡ್ಕೊಂಡಿದ್ದಾರೆ ಅನ್ನ ಬರುತ್ತೋ ಅದು ಯಾವುದೋ ಒಂದು ಪೊಲಿಟಿಕಲ್ ಗೆ ಸಂಬಂಧ ಅಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಇನ್ನ ಏನೇನೋ ಜಸ್ಟಿಫಿಕೇಶನ್ ಬೇಕಿದ್ರೆ ಕ್ಲಾರಿಫಿಕೇಶನ್ ಬೇಕಿದ್ರೆ ದಯವಿಟ್ಟು ಅವರನ್ನ ಕೇಳಿ ಕಾಂಗ್ರೆಸ್ ಶಾಸಕರಿಗೆ ಸರ್ 50 ಕೋಟಿ ಆಫರ್ ಮಾಡಿದ್ರು ಸರ್ ಬಿಜೆಪಿ ಅವರು ಮತ್ತೆ ಆಪರೇಷನ್ ಅಲ್ಲ ಬಿಜೆಪಿ ಅವರು ಕಳೆದ 10 ವರ್ಷದಲ್ಲಿ 2500 ಎಂಎಲ್ಎ ಗಳನ್ನು ಖರೀದಿ ಮಾಡಿದ್ದಾರೆ ಟೋಟಲ್ ಓವರ್ಆಲ್ ಇಲ್ಲಿವರೆಗೆ ಸೊ ಆ ದುಡ್ಡು ಆಫರ್ ಮಾಡ್ತಕ್ಕಂಥದ್ದು ಬಿಜೆಪಿ ಅವ್ರಿಗೆ ನಸದಲ್ಲ ಆ ದುಡ್ಡು ಆಫರ್ ಮಾಡ್ತಾನೆ ಇರ್ತಾರೆ ದುಡ್ಡಿನ ಪಾರ್ಟಿ ಅದು ಈಗ ನೋಡ್ರಿ ಬಿಜೆಪಿ ಪಾರ್ಟಿ ದುಡ್ಡು ಇರ್ತಕ್ಕಂಥದ್ದು 7.5 ಕೋಟಿ ಇದೆ ಆಫೀಷಿಯಲಿ ಡಿಕ್ಲೇರ್ ಮಾಡಿರೋದು ಬಿಜೆಪಿ ಅವರು ಕಳೆದ 10 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು ಬಿಜೆಪಿ ಆಸ್ತಿನ ಬಿಜೆಪಿ ಪಾರ್ಟಿ ಸಂಗಣ ಆಗಿರ್ತಕ್ಕಂಥ ದುಡ್ಡು 7.5 ಕೋಟಿ ಆಮೇಲೆ ನಮ್ಮದು ವಿಶೇಷವಾಗಿ ಪಿ ಎಂ ರಿಲೀಫ್ ಫಂಡ್ ಯಾವುದು ಕೋವಿಡ್ ಸಂದರ್ಭದಲ್ಲಿ ಅದಕ್ಕೆ 30,000 ಕೋಟಿ ಆಗಿದೆ ನಾವು ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದ್ವಿ ಆದರೆ ಇನ್ನಾದರೂ ಒಂದು ಆಸ್ಪತ್ರೆ ಕಟ್ಟಲಿಲ್ಲ ಆ ದುಡ್ಡಲ್ಲಿ ಗುಜರಾತ್ನಲ್ಲಿ 3,000 ಕೋಟಿ ಸ್ಟೇಡಿಯಂ ಕಟ್ಟಿದ್ವಿ ಕೋವಿಡ್ನಲ್ಲಿ 44 ಜನ ಈ ದೇಶದಲ್ಲಿ ಮರಣ ಆದರು ಇವತ್ತಾದರೂ ಕೂಡ ಈ ದೇಶದಲ್ಲಿ ಒಂದೆಲ್ಲ ಆಸ್ಪತ್ರೆಗಳು ಕಟ್ಟಿಲ್ಲ ಗಮನಕ್ಕಿರಲಿ ಅಂತ ಹೇಳಿದ್ರು ಅವ್ರನ್ನೇ ಕೇಳಬೇಕು ನಿಮ್ಮ ಅವ್ರನ್ನೇ ಕೇಳಿ ನಮ್ಗೆಲ್ಲ ಕಡೆ ಇನ್ವೈಟ್ ಐತ್ರಿ ಅಸಮಾಧಾನ ಆಗಿಲ್ರಿ ಸತೀಶ್ ಜಾರಕಿಹೊಳಿ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂಬೇಡ್ಕರ್ ವಾದ ಬಸವವಾದ ಇರತಕ್ಕಂಥ ಒಬ್ಬ ನಾಯಕ ಅವರು ಅವರು ಯಾವುದೇ ಲೈಫ್ನಲ್ಲಿ ಇವತ್ತುವರೆಗೆ ನಾನು ಇವಾಗಲ್ಲ 30 ವರ್ಷ ನೋಡ್ಕೊಂಡು ಬಂದಿರತಕ್ಕಂಥದ್ದು ಒನ್ ಆಫ್ ದ ಸಿಂಪಲೆಸ್ಟ್ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಕಮ್ ಅಕ್ರಾಸ್ ಇಸ್ ಮಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಅವರು ಯಾವುದೇ ರೀತಿಯಾಗಿ ಯಾವತ್ತೂ ರಾಜಕೀಯವಾಗಿ ಈ ಏನೋ ಡಿಫರೆನ್ಸ್ಗಳನ್ನು ಬೈರವಂಗ ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ ಸೊ ಅವರು ಅಸಮಾಧಾನ ಬೇರೆ ರೀತಿಯಾಗಿ ತೋಡ್ಕೊಂಡಿದ್ದಾರೆ ಅನ್ನ ಬರುತ್ತೋ ಅದು ಯಾವುದೋ ಒಂದು ಪೊಲಿಟಿಕಲಿಗೆ ಸಂಬಂಧ ಅಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಇನ್ನ ಏನೇನೋ ಜಸ್ಟಿಫಿಕೇಶನ್ ಬೇಕಿದ್ರೆ ಕ್ಲಾರಿಫಿಕೇಶನ್ ಬೇಕಿದ್ರೆ ದಯವಿಟ್ಟು ಅವ್ರನ್ನ ಕೇಳಿ ಕಾಂಗ್ರೆಸ್ ಶಾಸಕರಿಗೆ ಸರ್ 50 ಕೋಟಿ ಆಫರ್ ಮಾಡಿದ್ರು ಸರ್ ಬಿಜೆಪಿ ಅವರು ಆಪರೇಷನ್ ಅಲ್ಲ ಬಿಜೆಪಿ ಅವರು ಕಳೆದ 10 ವರ್ಷದಲ್ಲಿ 2500 ಎಂಎಲ್ಎ ಗಳನ್ನ ಖರೀದಿ ಮಾಡಿದ್ದಾರೆ ಟೋಟಲ್ ಓವರ್ಆಲ್ ಇಲ್ಲಿವರೆಗೆ ಸೊ ಆ ದುಡ್ಡು ಆಫರ್ ಮಾಡ್ತಕ್ಕಂಥದ್ದು ಬಿಜೆಪಿ ಅವ್ರಿಗೆ ನಸದಲ್ಲ ಆ ದುಡ್ಡು ಆಫರ್ ಮಾಡ್ತಾನೆ ಇರ್ತಾರೆ ದುಡ್ಡಿನ ಪಾರ್ಟಿ ಅದು ಈಗ ನೋಡ್ರಿ ಬಿಜೆಪಿ ಪಾರ್ಟಿ ದುಡ್ಡು ಇರ್ತಕ್ಕಂಥದ್ದು 7.5 ಕೋಟಿ ಇದೆ ಆಫೀಷಿಯಲಿ ಡಿಕ್ಲೇರ್ ಮಾಡಿರೋದು ಬಿಜೆಪಿ ಅವರು ಕಳೆದ 10 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು ಬಿಜೆಪಿ ಆಸ್ತಿನ ಬಿಜೆಪಿ ಪಾರ್ಟಿ ಸಂಗಣ ಆಗಿರ್ತಕ್ಕಂಥ ದುಡ್ಡು 7.5 ಕೋಟಿ ಆಮೇಲೆ ನಮ್ಮದು ವಿಶೇಷವಾಗಿ ಪಿ ಎಂ ರಿಲೀಫ್ ಫಂಡ್ ಯಾವುದು ಕೋವಿಡ್ ಸಂದರ್ಭದಲ್ಲಿ ಅದಕ್ಕೆ 30,000 ಕೋಟಿ ಆಗಿದೆ ನಾವು ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದ್ವಿ ಆದರೆ ಇನ್ನಾದರೂ ಒಂದು ಆಸ್ಪತ್ರೆ ಕಟ್ಟಲಿಲ್ಲ ಆ ದುಡ್ಡಲ್ಲಿ ಗುಜರಾತ್ನಲ್ಲಿ 3,000 ಕೋಟಿ ಸ್ಟೇಡಿಯಂ ಕಟ್ಟಿದ್ವಿ ಕೋವಿಡ್ನಲ್ಲಿ 44 ಜನ ಈ ದೇಶದಲ್ಲಿ ಮರಣ ಆದರು ಇವತ್ತಾದರೂ ಕೂಡ ಈ ದೇಶದಲ್ಲಿ ಒಂದೆಲ್ಲ ಆಸ್ಪತ್ರೆಗಳು ಕಟ್ಟಿಲ್ಲ ಗಮನಕ್ಕಿರಲಿ ಅಂತ